ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟು ಅಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಎಸ್ ವೀಕ್ಷಕರೇನು, ಗದಗ ಜಿಲ್ಲೆ ಕರ್ನಾಟಕ ಟಿವಿ ಮೆಗಾ ಸರ್ವೆ 4 ಕ್ಷೇತ್ರ ಬರ್ತಿ ಜಿಲ್ಲೆನಲ್ಲಿ 2018ರಲ್ಲಿ 3 ಬಿಜೆಪಿ 1 ಕಾಂಗ್ರೆಸ್ ಇತ್ತು. 2022ರ ಅಕ್ಟೋಬರ್ ಸರ್ವೆ ಪ್ರಕಾರ 2 ಕಾಂಗ್ರೆಸ್ 2 ಬಿಜೆಪಿಗೆ ಅಂತ ಲೆಕ್ಕಾಚಾರ ಇತ್ತು. ಬಟ್ ಈ ಬಾರಿ ಏನು ಕತೆ? ಎಸ್, ಮೊದಲನೇ ವಿಧಾನಸಭಾ ಕ್ಷೇತ್ರ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ 2018ರಲ್ಲಿ ರಾಮಪ್ಪಲಮಾಣಿ ಬಿಜೆಪಿಯಿಂದ MLA ಆಗಿದ್ರು. ಈಗಲೂ ಕೂಡ ಅವರೇ ಬಿಜೆಪಿಯಿಂದ ನಿಂತ್ಕೊಳ್ತಿದ್ದಾರೆ ರಾಮಪ್ಪಲಮಾಣಿ ಅವರು. ಕಾಂಗ್ರೆಸ್ ಇಂದ ರಾಮಕೃಷ್ಣ ದೊಡ್ಡಮನಿ ಜೊತೆಗೆ ಸುಜಾತಾ ದೊಡ್ಡಮನಿ, ಸೊ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಇಬ್ಬರಲ್ಲೊಬ್ಬರಿಗೆ ಟಿಕೆಟ್ ಕೊಡ್ತಾರೆ. ರಾಮಕೃಷ್ಣ ದೊಡ್ಡಮನಿ ಹಿಂದೆ 2013ರಲ್ಲಿ ಗೆದ್ದಿದ್ರು ಕಾಂಗ್ರೆಸ್ಸಿಂದ XMLA, ಸೊ ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡಬಹುದು ಬಹುತೇಕ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೊ ನಮ್ಮ ಈ ಒಂದು ಸರ್ವೆ ಪ್ರಕಾರ ರಾಮಪ್ಪಲಮಾಣಿ ಅವರೇ ಮತ್ತೆ ಆಯ್ಕೆ ಆಗಬಹುದು. ಅವರಿಗೆ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇದು SC ಮೀಸಲು ಕ್ಷೇತ್ರ, ಸೊ ಹಾಗಾಗಿ ರಾಮಪ್ಪಲಮಾಣಿ ಅವರಿಗೆ ಎಲ್ಲೋ ಪ್ಲಸ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಈಗಿನ ಟ್ರೆಂಡ್ ಪ್ರಕಾರ JDSನಲ್ಲಿ ಯಾರೂ ಇಲ್ಲ, ಅಭ್ಯರ್ಥಿ ಇಲ್ಲ ಸದ್ಯಕ್ಕೆ. ಕಾಂಗ್ರೆಸ್ ವರ್ಸಸ್ BJPಯ ನೇರ ಫೈಟ್ ಇದೆ ಶಿರಹಟ್ಟಿಯಲ್ಲಿ. ಶಿವು 29,000 ಓಟಿಂದ ಗೆದ್ದಿದ್ರು. ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿದೆ. ಹೌದು, 20,900 ಚಿಲ್ಲರೆ ರಾಮಪ್ಪಲಮಾಣಿ ಅವರೇ ಗೆದ್ದಿದ್ದು. ರಾಮಪ್ಪಲಮಾಣಿ ಬಗ್ಗೆ ನೆಗೆಟಿವ್ ಏನಿಲ್ಲ ಜಾಸ್ತಿ. ಆಮೇಲೆ ಆತ ವೈಯಕ್ತಿಕ ವರ್ಚಸ್ಸು ಪಕ್ಷ ಆಚೆ ಈಚೆ, ಆಮೇಲೆ ST ಇವೆಲ್ಲ ಸೇರ್ಕೊಂಡಂಗೆ ಸ್ವಲ್ಪ ಅನುಕೂಲಕರ ವಾತಾವರಣ ಇದೆ. ಇಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.